ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಟಿ ನೀಟ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತಿನ ಬಿ ಸಿ ಬಿಸಿ ಸುದ್ದಿಗೆ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದ್ರೆ ಲೈಕ್ ನ ನಿಮಗೆ ಗೊತ್ತಿರೋ ಹಾಗೆ ನಾವು ಈ ಹಿಂದೆ ವಿಡಿಯೋ ಮಾಡ್ಕೊಂಡ್ ಮಾಡ್ಕೊಳ್ತಾ ಇದ್ದು ಸಿಟಿ ನೀಟ್ ಬ್ಲಾಕಿಂಗ್ ಆಗಿದ್ದು ಸ್ಕ್ಯಾಮ್ ನ ಮಾಡಿದ್ದಾರೆ ಕೆಲವೊಂದು ಟಾಪ್ ಕಾಲೇಜುಗಳು ಕೆಲವೊಂದು ವಿದ್ಯಾರ್ಥಿಗಳು ಸೇರ್ಕೊಂಡು ಸೀಟ್ ನ ಬ್ಲಾಕ್ ಮಾಡಿ ಅಡ್ಮಿಷನ್ ಆಗದಲ್ಲ ಅದನ್ನ ಹೆಂಗಿದ್ರು ಅಕಾರ್ಡಿಂಗ್ ಟು ದ ರೂಲ್ಸ್ ಪ್ರಕಾರ ಅದು ಕಾಲೇಜಿಗೆ ಹೋಗುತ್ತೆ ಕಾನೂನು ಪ್ರಕಾರ ನಂತರ ಅವರು ಮಾರ್ಕೊಂಡು ದುಡ್ಡನ್ನ ಸ್ಕ್ಯಾಮ್ ಸ್ಕ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ದೆ ಅದರದ್ದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಸೀಟ್ ಬ್ಲಾಕಿಂಗ್ ಯಾರೆಲ್ಲ ಮಾಡಿದ್ದಾರೆ ಅವರ ಬಗ್ಗೆ ಎಫ್ಐಆರ್ ದಾಖಲು ಕೂಡ ಮಾಡಿದ್ದಾರೆ ಪ್ರತಿಷ್ಠಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅಕ್ರಮ ಆರೋಪ ಪರೀಕ್ಷಾ ಪ್ರಾಧಿಕಾರ ಬಂದ್ಬಿಟ್ಟು ದೂರು ಕೊಟ್ಟಿದೆ ಮಲ್ಲೇಶ್ವರಂ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಕೆ ಕೆಇ ಆಫೀಸ್ ಅಂದ್ ಇರೋದು ಮಲ್ಲೇಶ್ವರಂ ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಈಗ ಅದರ ಮೇಲೆ ಎಫ್ಐಆರ್ ಕೂಡ ದಾಖ ದಾಖಲಾಗಿದೆ ಗೊತ್ತಿರೋ ಹಾಗೆ ಬುಧವಾರ ಎಫ್ಐಆರ್ ದಾಖಲಾಗಿದೆ ಖಾಸಗಿ ಕಾಲೇಜಲ್ಲಿ ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳಲ್ಲಿ ಸೀಟ್ ಬ್ಲಾಕಿಂಗ್ ದಂಧೆ ನಡೆದಿರುವ ಆರೋಪದ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ ಈ ವರ್ಷದ ಬಹುಬೇಡಿಕೆಯ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಎರಡು ಸಾವಿರಕ್ಕೂ ಅಧಿಕ ಸೀಟುಗಳು ಪ್ರವೇಶಾತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ ನಾವು ಬರೋಬರಿ ಕಡಿಮೆ ಅಂತ ಹೇಳಿದ್ದು ಬರೋಬ್ಬರಿ ಎರಡು ಸಾವಿರಕ್ಕೂ ಹೆಚ್ಚು ಸೀಟುಗಳು ಕೂಡ ಈ ರೀತಿ ಆಗಿದ್ದಾವೆ ಅಂತ ಹೇಳಿ ಆರೋಪ ಹೊಂದಿದೆ ಅಂತ ಹೇಳಿ ಪತ್ರಿಕೆಯಲ್ಲಿ ಕೂಡ ಪ್ರಕಟಣೆ ಆಗಿದೆ ಈ ಹಿನ್ನೆಲೆಯಲ್ಲಿ ಕೆಇ ಆ ಕಾರ್ಯನಿರ್ವಹಣಾಧಿಕಾರಿ ಅಂದ್ರೆ ಎ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಅವರು ದೂರು ಸೂಚಿಸಿದ್ದಾರೆ ಅಂದ್ರೆ ಕೆ ಎ ಡೈರೆಕ್ಟರ್ ಸತ ಹೋಗಿ ಕಂಪ್ಲೇಂಟ್ ನಕೊಟ್ಟಿದ್ದಾರೆ ಈ ರೀತಿ ಆಗಿದೆ ಅಂತ ಈ ವರ್ಷದ ಅಂದ್ರೆ ಪ್ರಸ್ತಕ ಸಾಲಿನಲ್ಲಿ ಎ ನಡೆಸಿದ ಕೌನ್ಸಿಲ್ ನಲ್ಲಿ ಕೆಲವು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಭಾರಿ ಬೇಡಿಕೆ ಇಂಜಿನಿಯರಿಂಗ್ ಕೋರ್ಸ್ಗಳ ಸೀಟ್ ಸಿಕ್ಕರ್ ಕೂಡ ಅನೇಕ ವಿದ್ಯಾರ್ಥಿಗಳು ಪ್ರವೇಶ ಪಡೆ ಪಡೆಯದಿರುವುದು ಬೆಳಕಿಗೆ ಬಂತು ಸೇಮ್ ನಾನೇನು ಹೇಳಿದೆ ಎಲ್ಲ ಎಲ್ಲಾ ಪ್ರತಿಷ್ಠಿತ ಕಾಲೇಜುಗಳು ಟಾಪ್ ಟಾಪ್ ಕಾಲೇಜುಗಳಲ್ಲಿ ಟಾಪ್ ಟಾಪ್ ಸೀಟ್ ಆಗಿರ್ಬೋದು ಸಿ ಎಸ್ ಆಗಿರ್ಬೋದು ಎ ಎ ಆಗಿರ್ಬೋದು ಐ ಎಸ್ ಸಿ ತರ ಟಾಪ್ ಕೋರ್ಸಸ್ಗಳು ಬೇಡಿಕೆ ಇದ್ರು ಕೂಡ ವಿದ್ಯಾರ್ಥಿಗಳು ಸೀಟ್ ಸಿಕ್ಕರ್ ಕೂಡ ಅಡ್ಮಿಷನ್ ಆಗಿಲ್ಲ ಈ ವಿಚಾರ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ವಿದ್ಯಾರ್ಥಿಗಳ ಪ್ರವಾ ಪ್ರವೇಶ ನಿರಾಕರಣೆ ಹಿಂದೆ ಸೀಟ್ ಬ್ಲಾಕಿಂಗ್ ಹಗರಣ ನಡೆದಿರಬಹುದು ಎಂದು ಶಂಕಿಸಿದ್ದರು ವಿದ್ಯಾರ್ಥಿಗಳು ಈ ರೀತಿ ಏಕೈಕಿ ಒಬ್ಬರು ಒಬ್ರು ಇಬ್ರು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಐವತ್ತು ಜನ ಆದ್ರೆ ಬರೋಬ್ಬರಿ ಈ ರೀತಿ ಇಷ್ಟೊಂದು ಜನ ಆದ್ರೆ ಆ ಈ ರೀತಿ ಸೀಟ್ ಬ್ಲಾಕಿಂಗ್ ತಂದೆ ಆಗಿದೆ ಅಂತ ಹೇಳಿ ಮಾನ್ಯ ಸಚಿವರು ಕೂಡ ಶಂಕೆ ವ್ಯಕ್ತಪಡಿಸಿದ್ರು ಅಲ್ಲದೆ ಈ ಕುರಿತು ಪೊಲೀಸ್ ತನಿಖೆಗೆ ಸಚಿವರು ಕೂಡ ಸೂಚನೆ ನೀಡಿದ್ರು ಪೊಲೀಸ್ ತನಿಖೆ ಆಗಬೇಕು ಅಂತ ಹೇಳಿ ಸೂಚನೆ ನೀಡಿದ್ರು ಹೀಗಾಗಿ ಕೆಎ ಡೈರೆಕ್ಟರ್ ಅವರು ದುರಸಿದಾರೆ ಆರ್ ಕೂಡ ಆಗಿದೆ ಅಂತ ಹೇಳಿದ ಹೇಳಿ ಮಾಹಿತಿ ಬರ್ತಾ ಇದೆ ಅಫಿಷಿಯಲ್ ಆಗಿ ಸೀಟ್ ಬ್ಲಾಕಿಂಗ್ ಹಗರಣ ಪತ್ತೆಗೆ ವಿದ್ಯಾರ್ಥಿಗಳು ಕೋರ್ಸ್ ಕಾಲೇಜು ಆಯ್ಕೆ ಸಂದರ್ಭದಲ್ಲಿ ಬಳಸಿದ ಕಂಪ್ಯೂಟರ್ ಐ ಸಿ ವಿಳಾಸವನ್ನು ಜಾಲಾಡಲಾಗಿದೆ ಅವರು ಲಾಗಿನ್ ಆಗಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವರು ಕಂಪ್ಯೂಟರ್ ಐ ಪಿ ಅಡ್ರೆಸ್ ಐ ಸಿ ಇರುತ್ತಲ್ಲ ಅದನ್ನ ಅಹ್ ತಗೊಂಡು ಡಾಟಾನ ಕಲೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ ಆ ಐ ಪಿ ವಿಳಾಸದಲ್ಲಿ ಒಂದು ಐ ಪಿ ವಿಳಾಸದಲ್ಲಿ ಒಂದು ಐ ಪಿ ಅಡ್ರೆಸ್ ಇಟ್ಕೊಂಡು ಬರೋಬ್ಬರಿ ಹತ್ತು ಹೆಚ್ಚು ಹತ್ತಕ್ಕೂ ಹೆಚ್ಚು ಸೀಟ್ಗಳನ್ನು ಬ್ಲಾಕ್ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಇಂತಹ ಐ ಐ ಪಿ ಅಡ್ರೆಸ್ ವಿರುದ್ಧನೇ ತನಿಖೆ ಮಾಡಬೇಕು ಅಂತ ಹೇಳಿ ಕೆಇ ಬಂದ್ಬಿಟ್ಟು ದೂರ ಸೋಸ್ತಿದೆ ಅಂತ ಹೇಳಿ ಅಪ್ಡೇಟ್ ಬಂದಿದೆ ಇಲ್ಲಿ ನಿಮ್ಗೆ ಗೊತ್ತಿರೋ ಕೆಇ ಇದೆ ಬಂದ್ಬಿಟ್ಟು ತರ್ಡ್ ರೌಂಡ್ ಅಂದ್ರೆ ಸೆಕೆಂಡ್ ನೆಸಂಡ್ ರೌಂಡ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಎ ಐ ಆಗಿರ್ಬಹುದು ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಯಾವೆಲ್ಲ ಹೈ ಡಿಮ್ಯಾಂಡ್ ಕೋರ್ಸಸ್ಗಳಿದಾವೆ ಅವುಗಳು ಹಂಚಿಕೆ ಆಗಿದ್ದವು ಆದ್ರೆ ಹಂಚಿಕೆ ಆದರೂ ಕೂಡ ಸುಮಾರು ಎರಡು ಸಾವಿರದ ಮುನ್ನೂರ ನಲವತ್ತೆಂಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಲ್ಲ ನಾವು ಅದ್ರ ಬಗ್ಗೆ ಹೇಳ್ತಾ ಇದ್ವಿ ಡೈಲಿ ಇನ್ನೂ ಸಾಕಷ್ಟು ಜನ ಅಡ್ಮಿಷನ್ ಆಗಿಲ್ಲ ಈ ರೀತಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ದೆ ಆ ದಾಖಲಾಗಿಲ್ಲ ಅಂತ ಹೇಳಿ ಮಾಹಿತಿ ಬಂದಿತ್ತು ಈ ಸೀಟ್ ಈ ಸೀಟು ಬ್ಲಾಕಿಂಗ್ ಇಂದ ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳು ಕೂಡ ಇದಾವೆ ಪಾತ್ರ ಇರಬಹುದು ಅಂತ ಹೇಳಿ ಶಂಕೆ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ತನಿಖೆ ನಡೆಸಬೇಕಂತ ಹೇಳಿ ದೂರು ಸಲ್ಲಿಸಿದ್ದು ಖಾಸಗಿ ಕಾಲೇಜುಗಳಿಗೆ ತಲೆ ಬಿಸಿ ಆಗಿದೆ ಅಂತ ಹೇಳ್ಬೋದು ಯಾವೆಲ್ಲ ಕಾಲೇಜು ಎಷ್ಟೆಷ್ಟೋ ಅಂತ ಹೇಳಿ ಕೂಡ ಮಾಧ್ಯಮದಲ್ಲಿ ಬಂದಿತ್ತು ನಾವು ನಮಗೆ ಮಾಹಿತಿ ಕೊಟ್ಟಿದ್ದೆ ಅದಕ್ಕೆ ದಯಾನಂದ ಸಾಗರ್ ಕಾಲೇಜ್ ಅವರು ರಿಯಾಕ್ಟ್ ಮಾಡಿದ್ರು ನಾವು ಅದನ್ನ ಯಾವ್ದು ರೀತಿ ಪ್ರೋತ್ಸಾಹ ಮಾಡೋದೆಲ್ಲ ಅದು ನಮಗೆ ನಡೆದಿಲ್ಲ ಅಂತ ಹೇಳ್ತಾ ಇದ್ರು ಈಗ ಜಾಲ ಜಾಸ್ತಿ ಆಗಿರೋ ಕಾರಣ ಸಿಇಡಿ ಅಥವಾ ಸಿ ಸಿ ಬಿಗೆ ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರವು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಸಿ 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 ಬಿಗಾರ ಕೊಳ್ಳಿ ಸಿ ಡಿಗಾರ ಕೊಡ್ಲಿ ಎಸ್ ಐ ಡಿಗಾರ ಕೊಡ್ಲಿ ಸಿ ಬಿ ಕೊಡ್ಲಿ ಆ ಇದು ಸಾಲ್ವ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಯಾಕಂದ್ರೆ ಅರ್ಧಕ್ಕರ್ಧ ಆ ಖಾಸಗಿ ಕಾಲೇಜುಗಳು ರಾಜಕಾರಣಗಳದಾಗ ಇದಾವೆ ಇನ್ಫ್ಲೂಯನ್ಸಲ್ ಇದಾವೆ ಇದನ್ನ ನಿರ್ಧಾರ ಹೇಗೆ ಮಾಡ್ಕೊಳ್ತಾರೆ ಏನ್ ಮಾಡ್ತಾರೆ ಅಂತ ಕಾಯ್ದು ನೋಡೋಣ ಅಪ್ಡೇಟ್ ಅಪ್ಡೇಟ್ಲರ್ ಆಗಿ ಕೊಡ್ತಾ ಇರ್ತೇನೆ ಏನಾಯ್ತು ಅಂತ ಬಟ್ ಲಾಸ್ಟ್ ಲಾಸ್ ಎರಡ್ ಸಾವಿರ ಮೂರ್ ಸಾವಿರ ಸೀಟ್ಗಳು ಕೂಡ ಈ ರೀತಿ ವಿದ್ಯಾರ್ಥಿಗಳು ಲಾಗಿನ್ ಆಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟು ಥರ್ಡ್ ರೌಂಡ್ ಕಾಯಿಸಿ ಓಲ್ಡ್ ಮಾಡಿ ಆಮೇಲೆ ಹೋಗಿ ಅಡ್ಮಿಷನ್ ಆಗಲ್ಲ ಅಂದ್ರೆ ಇದು ಇಂಡೈರೆಕ್ಟ್ಲಿ ಗೊತ್ತಾಗುತ್ತೆ ಏನು ಒಂದು ಒಳ ವ್ಯವಹಾರ ಹೊಡೆದಿದೆ ಅಂತ ಅದು ಹೇಗೆ ಮಾಡಿದ್ರು ಗೊತ್ತಿಲ್ಲ ಖಾಸಗಿ ಕಾಲೇಜುಗಳಲ್ಲಿ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಸೀಟು ಫಿಲ್ ಆಗಿಲ್ಲ ಅಂದ್ರೆ ಆಫ್ಟರ್ ಟಿ ಕೌನ್ಸಿಲ್ ನಂತರ ಫಿಲ್ ಆಗಿರಲ್ಲ ಅಂದ್ರೆ ವಾಪಸ್ ಕಾಲೇಜ್ಗೆ ಕೊಡ್ತಾರೆ ಕಾಲೇಜ್ ಅವರು ಆಪ್ಷನ್ ಇರುತ್ತೆ ಡೈರೆಕ್ಟ್ ಅಡ್ಮಿಷನ್ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಈ ರೀತಿ ಆಪ್ಷನ್ ಇರುತ್ತೆ ಆ ಡಿಮ್ಯಾಂಡ್ ಇರೋ ಕೋರ್ಸ್ ಗಳಿಗೆ ಎಲ್ಲೇ ಇರ್ಲಿ ಎಷ್ಟೇ ಇರ್ಲಿ ಡಿಮ್ಯಾಂಡ್ ಇದ್ರೆ ಸಿ ಎಸ್ ಐ ಎಸ್ ಎ ಸೈಬರ್ ಸೆಕ್ಯೂರಿಟಿ ವೆರಿ ಡಿಮ್ಯಾಂಡ್ ಕೋರ್ಸ್ಗಳು ಹೆಂಗ್ ಎಲ್ಲೇ ಇರಲಿ ಹೇಗೆ ಇರಲಿ ಹೆಂಗಿದ್ರು ಅಡ್ಮಿಷನ್ ಆಗಿ ಆಗ್ತಾರೆ ಅವರಿಗೆ ಮ್ಯಾನೇಜ್ಮೆಂಟ್ ಕೊಡೋದ್ರೆ ದುಡ್ಡು ಆಗುತ್ತೆ ಈ ಕಡೆ ಲಿಮಿಟೇಷನ್ ಇರುತ್ತೆ ಇಷ್ಟು ಸಿಟ್ಟು ಗೌರ್ಮೆಂಟ್ ಅಂಡರ್ ಟಿ ಮುಖಾಂತರ ಹೋಗಬೇಕು ಇಷ್ಟು ಮ್ಯಾನೇಜ್ಮೆಂಟ್ ಅಂಡರ್ ಹೋಗಬೇಕು ಅಂತ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ಆ ನಿಟ್ಟಿನಲ್ಲಿ ಈ ರೀತಿ ಆಗಿದೆ ಸಿ ಸಿ ಬಿ ಆರ್ ಎ ಮಾಡಲಿ ಸಿ ಬಿ ಐ ಆರ್ ಮಾಡಲಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಸುಮ್ಮನೆ ಈ ರೀತಿ ಎಫ್ ಐ ಆರ್ ಆಯಿತು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ತಾರ ಅಥವಾ ಏನಾದ್ರು ತನಿಖೆ ಮಾಡಿ ಯಾರು ತಪ್ಪಿಸ್ತಾ ಯಾವ ಕಾಲೇಜವರು ಯಾರು ದೊಡ್ಡವರು ಇದ್ದಾರೆ ಗೊತ್ತಿಲ್ಲ ಯಾರು ತಪ್ಪಿಸುತ್ತಿದ್ದಾರೆ ಅನ್ನೋ ತೀರ್ಮಾನ ಕೈಗೊಳ್ತಾರ ಅಂತ ಕಳೆದು ನೋಡೋಣ ಇದು ಇವತ್ತಿನ ವಿಡಿಯೋ